ವೈಎ ನಾರಾಯಣ ಸ್ವಾಮಿ ಅವರ ನಾಮಿನೇಷನ್ ಅನ್ನ ಪಾರ್ಟಿ ವತಿಯಿಂದ ನಾವು ಮಾಡಿದ್ದೀರಿ. ನಾರಾಯಣ ಸ್ವಾಮಿ ಅವರು ಈಗಾಗಲೇ ಕೂಡ ವೈಎ ನಾರಾಯಣ ಸ್ವಾಮಿ ಅವರ ನಾಮಿನೇಷನ್ಗೆ ನಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ ಬೊಮ್ಮಾಯಿ ಅವರು, ಕಾರಜೋಳ ಅವರು, ನಮ್ಮೆಲ್ಲ ಜೆ ಡಿ ಎಸ್ ನ ಮುಖಂಡರು ನಾವೆಲ್ಲ ಬಂದಿದ್ದೀರಿ. ನಾರಾಯಣ ಸ್ವಾಮಿ ಅವರು ಈಗಾಗಲೇ ಗೆದ್ದಿದ್ದಾರೆ, ಯಾಕೆಂದ್ರೆ ಬಹಳಷ್ಟು ವರ್ಷಗಳ ಕಾಲ ಆ ಕ್ಷೇತ್ರವನ್ನು ಪ್ರತಿನಿಧಿಸಿ ಪ್ರತಿಯೊಬ್ಬ ಮತದಾರರಿಗೂ ಪ್ರತಿಯೊಬ್ಬ ಟೀಚರ್ಗೂ ಗೊತ್ತಿರೋದು ಒಂದೇ ಒಂದು ಹೆಸರು, ಅದು ನಾರಾಯಣ ಸ್ವಾಮಿ. ಆ ಥರದ ಒಂದು ಛಾಪನ್ನ ನಾರಾಯಣ ಸ್ವಾಮಿ ಎಲ್ಲವೂ ಸಿದ್ದರಾಮಯ್ಯ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಪ್ರಚಾರ ಮಾಡಿದ್ರು ಕೂಡ ಕಾಂಗ್ರೆಸ್ಗೆ ಇಲ್ಲಿ ಉಳಿಗಾಲ ಇಲ್ಲ. ಇಲ್ಲಿ ವೈ ಎ ನಾರಾಯಣ ಸ್ವಾಮಿ ಅವರು ಅವ್ರು ಮಾಡಿರೋ ಕೆಲಸ, ಅವ್ರಿಗಿರುವಂಥ ಕಾಂಟ್ಯಾಕ್ಟ್ಸು, ನಿರಂತರವಾಗಿ ಅವರು ಮಾಡಿರುವಂಥ ಸೇವೆ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಜನ ಅವರನ್ನು ಆಯ್ಕೆ ಮಾಡ್ತಾರೆ. ಜನರ ಆಶೀರ್ವಾದ ಅವ್ರಿಗಿದೆ, ಜನರ ಆಶೀರ್ವಾದದಿಂದ ಗೆಲ್ತಾರೆ. ಮತ್ತು ದೇವೇಗೌಡರು ಸಹ ನಮ್ಮ ಜೆ ಡಿ ಎಸ್ನ ನಾಯಕರಾದಂಥ ದೇವೇಗೌಡರು, ಕುಮಾರಸ್ವಾಮಿ ಅವರ ಆಶೀರ್ವಾದನೂ ಕೂಡ ಅವ್ರಿಗಿದೆ. ಅದೇ ರೀತಿ ಬೆಂಗಳೂರು ಪದವೀಧರ ಕ್ಷೇತ್ರದ ಆ ದೇವೇಗೌಡರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಅವರು ಕೂಡ ಕಳೆದ ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಲ್ಲಂತೂ ಆ ದೇವೇಗೌಡರ ಪರವಾದಂಥ ಒಲವಿದೆ, ಅವ್ರು ಮಾಡಿರುವಂಥ ಕಾಂಟ್ಯಾಕ್ಟ್ಸು ಇವೆಲ್ಲನೂ ಕೂಡ ಆ ದೇವೇಗೌಡರಿಗೆ ವರದಾನ ಆಗಿದೆ. ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಈ ಒಂದು ಕಾಂಬಿನೇಷನ್ ಈ ಎರಡೂ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುತ್ತೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಎಮ್ ಎಲ್ ಸಿ ಚುನಾವಣೆ ಏನಿದೆ ಅದರಲ್ಲಿ ನಾವು ಅಭ್ಯರ್ಥಿಗಳನ್ನು ಸಮರ್ಥ ಅಭ್ಯರ್ಥಿಗಳನ್ನು ಹಾಕಿಸಿದ್ರಿ. ಜೆ ಡಿ ಎಸ್ ನ ಹೊಂದಾಣಿಕೆ ಇದೆ, ನಾವು ಗೆದ್ದೇ ಗೆಲ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.